ಜೆಡಿಎಸ್ ನಿಯೋಜಿತ ಅಭ್ಯರ್ಥಿಯಿಂದ ಪಂಚರತ್ನ ಯಾತ್ರೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕುಂದಗೋಳ ಮತಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆಗೆ ತಯಾರಿ ನಡೆದಿದೆ. ಕ್ಷೇತ್ರದ ಪ್ರಮುಖ ಮಹಿಳಾ ಮುಖಂಡರ ಜೊತೆ ಸಭೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ತಯಾರಿ ನಡೀತಾ ಇದೆ. ಕುಂದಗೋಳದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗಿದೆ. ನಿಯೋಜಿತ ಅಭ್ಯರ್ಥಿ ಹಜರತ್ ಅಲಿ ಜೋಡಮಣಿಯಿಂದ ಸಭೆ ನಡೆದಿದೆ. ಕ್ಷೇತ್ರದಲ್ಲಿ ಗ್ರಾಮ ವಾಸ್ತವ್ಯ ಜೊತೆಗೆ ಬಹಿರಂಗ ಸಮಾವೇಶಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಜನರಿಗೆ ಹೇಳುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಸಹವಾಸ ಬಿಡಿ ಜೆಡಿಎಸ್ಗೆ ಮತ ಹಾಕುವಂತೆ ಮತದಾರರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಕುಂದಗೋಳದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಕಬ್ಬಿಣದ ಕಡಲೆ ಹಾಕಿದೆ ಜೆಡಿಎಸ್. ಗೆದಿಸ್ಕೊಂಡು ನಮ್ದು ಇಚ್ಛೆ ಅದ. ಯಾಕಂದ್ರೆ ಕುಂದಗೋಳ ತಾಲೂಕಲ್ಲಿ ನಮ್ಮಂತ ಇರೋ ಹಿಂದುಳದ ಕ್ಷೇತ್ರ ಹಿಂದುಳದ ಕ್ಷೇತ್ರ ನಮ್ಮ ಸಂಬಂಧ ಅಧ್ಯಕ್ಷರು ಎರಡು ಅಧ್ಯಕ್ಷರಿಗೆ ಬಹಳ ಅವ್ರ ಮಾತುಗಳನ್ನು ಹೇಳಿದ್ರು. ಹಿಂಗ್ ಮಾಡ್ರಿಪ್ಪ ಹಿಂಗ್ ಮಾಡ್ರಿ ಚಲೋ ಮಾತುಗಳನ್ನು ಹೇಳಿದ್ರು. ಅದನ್ನ ನಾವು ತಗೊಂಡು ಮುಂದೆ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸಂಬಂಧ ಅವರು ಅನ್ಸ್ಕೊಂತಾರ. ಅವ್ರಿಗೆ ಅನ್ನ ಗೆದಿಸ್ಕೊಂಡ್ಬರೋದು ನಮ್ದು ಇಚ್ಛೆ ಅದ. ಯಾಕಂದ್ರೆ ಕುಂದಗೋಳ ತಾಲೂಕಲ್ಲಿ ನಮ್ಮಂತ ಇರೋ ಹಿಂದುಳದ ಕ್ಷೇತ್ರ ಹಿಂದುಳದ ಕ್ಷೇತ್ರ ನಮ್ಮ ಸಂಬಂಧ ಅಧ್ಯಕ್ಷರು ಎರಡು ಅಧ್ಯಕ್ಷರಿಗೆ ಬಹಳ ಅವ್ರ ಮಾತುಗಳನ್ನು ಹೇಳಿದ್ರು. ಹಿಂಗ್ ಮಾಡ್ರಿಪ್ಪ ಹಿಂಗ್ ಮಾಡ್ರಿ ಚಲೋ ಮಾತುಗಳನ್ನು ಹೇಳಿದ್ರು. ಅದನ್ನ ನಾವು ತಗೊಂಡು